ಒಕ್ಕಲಿಗರ ಕೋಟೆ ವಶಕ್ಕೆ ಮುಂದುವರೆದಿದೆ ಗೌಡರ ಗದ್ದಲ. ಸರ್ಕಾರಕ್ಕೆ ಗ್ಯಾರಂಟಿ ವಿಳಂಬ, HDD ಹೇಳಿಕೆಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಈಗ ಡಿಚ್ಚಿ ಕೊಟ್ಟಿದ್ದಾರೆ. ನೋಡಿ, ಒಕ್ಕಲಿಗರ ಅಧಿಪತಿ ಆಗಬೇಕು ಅಂತ ಯುದ್ಧ ನಡೀತಾ ಇದೆ ಈಗ ಗೌಡರ ಕುಟುಂಬ ಮತ್ತು DK ಶಿವಕುಮಾರ್ ನಡುವೆ. ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದರು ದೇವೇಗೌಡರು, ಈಗ DCM DKC ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರು ಎಷ್ಟು ಭವಿಷ್ಯಗಾರರನ್ನು ನೋಡಿದ್ದಾರೋ ಗೊತ್ತಿಲ್ಲ, ಅಷ್ಟೇ ಭವಿಷ್ಯಗಾರನ ನಾನು ನೋಡಿದ್ದೀನಿ. ದೇವೇಗೌಡರಿಗೆ 60 ವರ್ಷದ ಅನುಭವ ಇದೆ ರಾಜಕೀಯವಾಗಿ, ನನಗೆ 40 ವರ್ಷದ ಅನುಭವ. ಮೊದಲು ಅವ್ರ ಪಾರ್ಟಿ ಇರುತ್ತಾ ಇಲ್ವಾ ಹೇಳಲಿ, JDS ಜೀವಂತ ಇರುತ್ತೋ ಇಲ್ವೋ ಅಂಥೇಳಿ DK ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಸರ್ಕಾರನೇ ಗ್ಯಾರಂಟಿ ಇಲ್ಲ ನನಗೆ, ಎಲ್ಲ ನಾನು ತಮಾಷೆ ಹೇಳ್ತಾ ಇಲ್ಲ. ಈ ಚುನಾವಣೆ ಆದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ, ನಾವೇನೇನು ತೆಗಿಬೇಕಾಗಿಲ್ಲ. ಅದರ ಜಾಗದಲ್ಲಿ ಆ ಗ್ಯಾರಂಟಿ ಇಲ್ಲ. ದೇವೇಗೌಡರು ಅಷ್ಟು ಎಷ್ಟು ಭವಿಷ್ಯಗಾರ ನೋಡಿದಾರೋ ನಾನು ಅಷ್ಟೇ ಭವಿಷ್ಯಗಾರನ ನೋಡಿದ್ದೀನಿ. ಅವ್ರಿಗೆ 60 ವರ್ಷ ರಾಜಕಾರಣ ಅನುಭವ ಇರ್ಬೋದು, ನನಗೆ 40 ವರ್ಷದ ರಾಜಕಾರಣ ಅನುಭವ ಇದೆ. 136 ಪ್ಲಸ್ 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 ಸೀಟ್ ಇದೆ, ಆಯಿತಾ? ಅವ್ರು ಫಸ್ಟು ಅವ್ರ ಪಾರ್ಟಿ ಇರ್ತದಾ ಇಲ್ಲ ಅದು ಸ್ಪಷ್ಟ ಹೇಳಿ, ವೆದರ್ JDS ವಿಲ್ ಬಿ ಅಲೈವ್ ಆರ್ ನಾಟ್, JDS ಮರ್ಜ್ ಆಗ್ತದ, JDS ಸಪ್ರೇಟ್ ಐಡೆಂಟಿಟಿ ಆಗಿ ಇರ್ತದ, ಅದನ್ನು ಫಸ್ಟು ಆ ಜನಕ್ಕೆ, ರಾಜ್ಯದ ಜನತೆಗೆ ಅವ್ರು ತಿಳಿಸ್ತಾರೆ. ಯಾಕೆಂದರೆ ಅವ್ರು ಕಟ್ಟಿದಂಥ ಪಾರ್ಟಿ ಇದು. ನಾನು ಅವ್ರ ಪಾರ್ಟಿ ಬಗ್ಗೆ, ಅವರ ಲಾಯಲ್ಟಿ ಬಗ್ಗೆ ನಾನು ಕ್ವಶನ್ ಮಾಡೋದು. ಈಗವತ್ತು ಅವ್ರ ಪಾರ್ಟಿ ಅಸ್ತಿತ್ವ ಇಲ್ಲ, ನಮ್ಮ ಸರ್ಕಾರದ ಅಸ್ತಿತ್ವ ಬಿಡಿ, ಅವ್ರ ಪಕ್ಷದ ಅಸ್ತಿತ್ವದ ಬಗ್ಗೆ ಗೌರವಾನ್ವಿತ ಗೌಡರು